ನಮಸ್ಕಾರ ನುಡಿ ಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ ಅಯ್ಯನಯ್ಯನ ಅಯ್ಯನಯ್ಯನ ನಿಮ್ಮವರ ಮುತ್ತಯ್ಯ ನಾತನ ನಿಮ್ಮವರ ಮುತ್ತಯ್ಯ ಭಾವ ಮೈದುನನಯ್ಯನು ಅಗ್ರಜರನು ಜರೆಂಬಿ ಜ್ಞಾತಿ ಬಾಂಧವರ ಅಗ್ರಜರನು ಜರೆಂಬಿ ಜ್ಞಾತಿ ಬಾಂಧವರ ಕೈಯಲರಿಗಳ ಹೊಯ್ದು ಶಿರನರಿದು ಒಯ್ಯಲಾಡಿದವರ್ಗೆ ಕೈಯಲರಿಗಳ ಒಯ್ದು ಶಿರನರಿದು ವರ್ಗೆ ಮೇಣ್ ಮಖದಯ್ಯಗಳಿಗೆ ಆನೊಬ್ಬಳೆಂದಳು ನಗುತ ನಳಿನಾಕ್ಷಿ ಕವಿ ಕುಮಾರ್ ವ್ಯಾಸ ಊರ್ವಶಿಯ ಬಾಯಿಂದ ತರ್ಕ ಯುಕ್ತಿಗಳನ್ನು ಪುಂಖಾನುಪುಂಖವಾಗಿ ಹಾಕಿಸ್ತಾ ಇದ್ದಾನೆ ಅಯ್ಯನಯ್ಯನ ನಿಮ್ಮ ಅಪ್ಪನ ಅಪ್ಪನ ನಿಮ್ಮವರ ಮುತ್ತಯ್ಯನ ಅವರ ಮುತ್ತಾತನ ಆತನ ಭಾವಮೈದುನನ ಅವರ ಭಾವ ಭಾವಮೈದುನ ಅವರ ಅಯ್ಯನ ಅವರ ಅಪ್ಪನ ಅಗ್ರಜನ ಅನುಜನ ಅಣ್ಣನ ತಮ್ಮನ ಈ ರೀತಿ ಜ್ಞಾತಿ ಬಾಂಧವರ ಬಗೆಗಳು ನಮ್ಮದಲ್ಲ ಅಂದರೆ ನಿಮ್ಮ ವಂಶದ ಹಿಂದಿ ಹಿಂದಿನ ತಲೆಮಾರುಗಳ ರೀತಿಗಳನ್ನು ಎಣಿಸಿಕೊಂಡು ಹೋಗುವುದು ನಮ್ಮದಲ್ಲ ಅದು ಮಾತ್ರವಲ್ಲ ಇನ್ನೂ ಒಂದು ಸ್ವಾರಸ್ಯ ನಾವು ನೋಡಬೇಕಾದ್ದೇನೆಂದರೆ ಮಗ ಯಾರು ತಂದೆ ಯಾರು ಮೊಮ್ಮಗ ಯಾರು ಮರಿಮಗ ಯಾರು ಭಾವ ಯಾರು ಮೈದುನ ಯಾರು ಭಾವ ಮೈದುನ ಯಾರು ಅಣ್ಣ ಯಾರು ತಮ್ಮ ಯಾರು ಇವ ಯಾವ ಬಾಂಧವ್ಯದ ವರಸೆಗಳು ನಮಗೆ ಅಲ್ಲಿ ಇಲ್ಲವೇ ಇಲ್ಲ ದೇವಲೋಕದಲ್ಲಿ ಇಂಥ ಯಾವ ಸಂಬಂಧಗಳಿಗೆ ಯಾವುದೇ ಬೆಲೆ ಇಲ್ಲ ಹಾಗಾಗಿ ಕೈಯ ಲರಿಗಳ ಹುಯ್ದು ಶಿರನರಿ ವರ್ಗೆ ಮೇಣ್ ಮಕದಯ್ಯಗಳಿಗೆ ನಾನು ಒಬ್ಬನು ಒಬ್ಬಳು ಅಂದರೆ ಯಾರು ವೀರಸ್ವರ್ಗ ಪಡೆದಿದ್ದಾರೆ ಯಾರು ಯಜ್ಞಾದಿಗಳನ್ನು ಮಾಡಿ ಪುಣ್ಯ ಲೋಕಗಳನ್ನು ಪಡೆದಿದ್ದಾರೆ ಅವರಿಗೆಲ್ಲರಿಗೂ ನಾನೊಬ್ಬಳೆ ಅಂತಂದ್ರೆ ಈಗ ತಂದೆ ಮಗ ಇಬ್ಬರು ಯುದ್ಧದಲ್ಲಿ ಸ್ವರ್ಗವನ್ನು ಪಡೆದರೆ ವೀರ ಸ್ವರ್ಗವನ್ನು ಪಡೆದರೆ ಅವರಿಬ್ಬರಿಗೂ ನಾನು ಒದಗಿ ಬರ್ತೀನಿ ಹಾಗೆ ಅಣ್ಣ ತಮ್ಮಂದಿರು ಯಜ್ಞ ಮಾಡಿ ದೇವಲೋಕಕ್ಕೆ ಬಂದರೆ ಅವರಿಗೆ ನಾನು ಸೇರಿಕೊಳ್ತೀನಿ ಹೀಗಾಗಿ ಇವರಿಗೆ ನಾನು ಅತ್ತಿಗೆ ಇವರಿಗೆ ನಾನು ತಾಯಿಯೇ ಇವರಿಗೆ ನಾನು ಸೊಸೆಯೇ ಇವರಿಗೆ ನಾನು ನಾದಿನಿಯೇ ಇವರಿಗೆ ನಾನು ಅತ್ತಿಗೆ ಈ ಯಾವ ಬಾಂಧವ್ಯಗಳಿಗೂ ಇಲ್ಲಿ ಅವಕಾಶವೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾಳೆ ಇದು ಫ್ರೀ ಸೊಸೈಟಿ ಅಂತೇವೆಲ್ಲ ಆ ರೀತಿಯಾದ ಥಿಯರಿಯನ್ನು ಅವಳು ಪ್ರತಿಪಾದನೆ ಮಾಡ್ತಾ ಇದ್ದಾಳೆ ಪ್ರಾಯಶಃ ಹಿಂದೆ ಆಂಥ್ರಪಾಲಜಿಸ್ಟ್ ಮಾನವಶಾಸ್ತ್ರಜ್ಞರೆಲ್ಲ ಹೇಳ್ತಾರೆ ಈ ಸಮಾಜದ ಕಟ್ಟುಪಾಡುಗಳು ವಿವಾಹ ಬಾಂಧವ್ಯ ಇತ್ಯಾದಿ ವ್ಯವಸ್ಥೆಗಳಿಗೆ ಮುನ್ನ ಸಮಾಜ ಹೇಗಿತ್ತೋ ಅದೇ ಈ ಚಿತ್ರಣ ದೇವಲೋಕ ಅಂತಂದರೆ ಭೈರಪ್ಪನವರ ಪರ್ವ ಇತ್ಯಾದಿ ಕಾದಂಬರಿಗಳಲ್ಲಿ ದೇವಲೋಕ ಅಂದರೆ ಅಂಥ ಚಿತ್ರಣ ಕಾಣುತ್ತೆ ಹಿಂದಿಯ ದೊಡ್ಡ ವಿದ್ವಾಂಸರಾದ ಮಹಾಪಂಡಿತ ರಾಹುಲ್ ಸಾಂಕ್ರತ್ಯಾಯನ ತ್ರಿಪುಟಕಾಚಾರ್ಯರ ಗ್ರಂಥಗಳಲ್ಲಿ ಕೂಡ ಇಂಥದ್ದು ಕಾಣಿಸುತ್ತೆ ಹೀಗಿರುವಂಥದ್ದು ಪ್ರಾಣಿ ಮಾತ್ರವಾಗಿರುವಂಥ ವರ್ತನೆ ಎಂಥದ್ದು ಅಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾಳೆ ಇದನ್ನು ಅಂತ ಬೇಕಾದ್ರೂ ಅಂದುಕೊಳ್ಳಿ ಅಧೋಗತಿಯಂತ ಬೇಕಾದ್ರೂ ಅಂದುಕೊಳ್ಳಿ ಆದರೆ ಅರ್ಜುನನ ನಿಲುವು ನಮ್ಮ ನಿಲುವು ಅದು ಅಧೋಗತಿ ಅಂತ ಅನ್ನೋದನ್ನು ಹೇಳ್ತಾನೆ ಇವಳು ವರಾಳಿ ಕುಂತಳೆ ಆಗಿರಬಹುದು ಆದರೆ ಆ ವರಾಳಿ ಕುಂತಳದ ಹಿಂದೆ ಮೆದುಳಂತೂ ಇಲ್ಲ ವಿವೇಕವಂತೂ ಇಲ್ಲ ಅನ್ನೋದನ್ನು ಕವಿ ತೋರಪಡಿಸಲಿದ್ದಾನೆ ಅದು ಈಗ ಕುಂತಲ ಬರಳಿ ರಾಗದಲ್ಲಿ ಬಂದದ್ದಾಯಿತು ಇನ್ನು ಮುಂದಿನ ಪದ್ಯ ನೋಡಿ ಮರೆಯ ಮಾತಿಂತಿರಲಿ ಸಾಕು, ಅದ ಮರೆದು ಮರೆಯ ಮಾತಿಂತಿರಲಿ ಸಾಕೋ ಅದ ಮರೆದು ಕಳೇ ಅರಿಯದವನು ಸುರೇಂದ್ರನಾಗಿರಲಿ ಚಂದ್ರನಾಗಿರಲಿ ಕುರಿ ಕಣ ಮಾನಿನಿಯ ರಿಚೆಯನು ಅರಿಯದವನು ಸುರೇಂದ್ರನಾಗಿರಲಿ ಚಂದ್ರನಾಗಿರಲಿ ಕುರಿ ಕಣ ಫಡಾ ಖೂಳ ನಟ ನಡುಗಿ ಕೈ ಮುಗಿದರಗಿ ಮಗುಳಿ ಮಾತನೂ ಪಾರ್ಥನು ಉರ್ವಶಿಗೆ ಅಪೂರ್ವ ಯುಕ್ತಿಗಳನ್ನು ಪುಂಖಾನುಪುಂಖವಾಗಿ ಹಾಕ್ತಾ ಇದ್ದಾಳೆ ಉರ್ವಶಿ ಆದರೆ ಅವು ಯಾವುದೂ ಕಲ್ಯಾಣಕಾರಿಯಾದದ್ದಲ್ಲ ಕಲ್ಯಾಣಿಯಲ್ಲಿ ನೋವು ಆಕ್ರೋಶ ಎರಡನ್ನೂ ತೋರ್ಪಡಿಸ್ತಾ ಇದ್ದಾಳೆ ಮರೆಯ ಮಾತಿಂತಿರಲಿ ಸಾಕದ ಮರೆದು ಕಳೆ ಇನ್ನೇನು ಹಿಂದೂ ಮುಂದೆ ಕದ್ದು ಮುಚ್ಚಿ ಆಡ್ತಕ್ಕಂಥ ಮಾತು ನೇರವಾಗಿ ಹೇಳ್ತೀನಿ ಮಾನಿನಿಯ ರಿಚ್ಛೆಯನ್ನು ಅರಿಯದವನು ಸುರೇಂದ್ರನಾಗಲಿ ಚಂದ್ರನಾಗಿರಲಿ ಹೆಣ್ಣಿನ ಮನಸ್ಸು ತಿಳ್ಕೊಳ್ಳದೇ ಇರತಕ್ಕಂಥವನು ಇಂದ್ರನಾಗಲಿ ಚಂದ್ರನಾಗಲಿ ಉಪೇಂದ್ರನಾಗಲಿ ಯಾರಾದರೂ ಏನು ಕುರಿ ಕಣ ಅಂತ ಆ ಪ್ರಾಸಸ್ಥಾನಕ್ಕೆ ರೇಪ ಬರಬೇಕು ಅದಕ್ಕೆ ಕುರಿ ಎನ್ನುವ ಶಬ್ದ ಅದೊಂದು ಯಾವ ಸ್ವತಂತ್ರ ವಿಚಾರವಿಲ್ಲದೆ ಇರತಕ್ಕಂಥ ಪೆದ್ದು ನಿಸ್ಪ್ರಹವಾದ ಕೈಲಾಗದ ಪ್ರಾಣಿ ನಿಸ್ಸತ್ವ ಜೀವಿ ಅನ್ನುವ ಒಂದು ಕಠೋರವಾದ ತಿರಸ್ಕಾರವನ್ನು ತೋರ್ಪಡಿಸ್ತಾ ಇದ್ದಾಳೆ ಕುರಿಕಣ ಫಡ ಖೂಳ ನೀನು ಏ ಹೋಗೋ ನೀನು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇರ್ತಕ್ಕಂಥ ಹೆಂಬೇಡಿ ನೀಚ ಕೈಲಾಗದೇ ಇದ್ದವನು ಅಂತಂತ ಹೇಳಿ ನೀನೆಂತರಿವೆ ಅಂತ ಹೇಳಿದಾಗ ಅರ್ಜುನ ನಡುಗು ಬಿಡ್ತಾನೆ ಈ ರೀತಿ ಒರಟೊರಟು ಮಾತುಗಳು ಆಡಬಲ್ಲಂಥವ್ರು ಇದ್ದಾರಾ ಅನ್ನೋದನ್ನು ಅವನು ಕಂಡೇ ಇರಲಿಲ್ಲ ಹಾಗಾಗಿ ನೈದಿಂದಲೇ ತನ್ನ ಗೌರವವನ್ನು ಬಿಡದೆ ಅವನು ಉತ್ತರ ಕೊಡ್ತಾನೆ ಅನ್ನೋದು ಬಹಳ ಮನಸ್ಸಿಗೆ ಮುಟ್ಟತಕ್ಕಂಥದ್ದು ಆ ಉತ್ತರ ಏನು ಅನ್ನೋದನ್ನು ಮುಂದೆ ನೋಡೋಣ ನಮಸ್ಕಾರ